ಆಮೇಲೆ ಸರ್ ರೋಡ್ ಕೂತು ಅಂದ್ರೆ ಏನು ಸರ್ ಯಾವುದು ಅದು ರೋಡ್ ಕೂತು ರೋಡ್ ಕೂತು ರೋಡ್ ಕೂತು ಅಂತಾರೆ ತುಂಬ ಜನ ಗಣೇಶನ ಇಡ್ತಾರೆ ಅಲ್ಲೇನೋ ಮಾಡಿಸ್ತಾರೆ ಇನ್ನೇನು ಪೂಜೆ ಏನೋ ಡೈಲಿ ಪೂಜಾರಿನ ಇಟ್ಬಿಟ್ಟು ಅವ್ರಿಗೆ ತಿಂಗಳಿಗೆ ಇಷ್ಟೊಂದು ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾರೆ ಆ ಗಣೇಶನ ಹಿಂಗೆ ಕಾರ್ನರಲ್ಲಿ ಇಟ್ಬಿಟ್ಟು ನಾನು ನೋಡಿದ್ದೀನಿ ತುಂಬ ದೊಡ್ಡ ದೊಡ್ಡ ಮನೆಗಳಿಗೆ ರೋಡ್ ಕೂತು ಅಂತ ಹೇಳ್ಬಿಟ್ಟು ಅಲ್ಲಿ ಗಣೇಶನ ಇಟ್ಬಿಟ್ಟು ಆಮೇಲೆ ಅಲ್ಲಿ ಗಣೇಶ ಹಾಲು ಕುಡಿತದೆ ಇವೆಲ್ಲ ಬಹಳ ಕಷ್ಟದ ಪ್ರಶ್ನೆಯನ್ನ ಕೇಳ್ಬಿಟ್ರೆ ನಾನು ಇಲ್ಲಿ ಅವಹೇಳನಕಾರಿಯಾಗಿ ಯಾವುದೇ ವಿಚಾರವನ್ನ ಮಾತಾಡೋದಿಲ್ಲ ಗಣೇಶನ ಇಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗತ್ತೆ ಅನ್ನೋದು ಅದು ಅವರವರ ನಂಬಿಕೆಗೆ ಬಿಟ್ಬಿಡೋಣ ನಾವು ಅದನ್ನ ಮುಟ್ಟೋದು ಬೇಡ ಈ ರೋಡ್ ಕುತ್ತು ಅಂದ್ರೆ ಏನು ಅಂದ್ರೆ ಈಗ ಈ ದಿಕ್ಕುಗಳಲ್ಲಿ ಉಚ್ಚ ಮತ್ತೆ ನೀಚ ಅಂತ ಇದೆ ಉಚ್ಚ ಮತ್ತೆ ನೀಚ ಉಚ್ಚ ಮತ್ತೆ ನೀಚ ಅಂದ್ರೆ ಅದು ಬರೇ ದಿಕ್ಕುಗಳಲ್ಲಿ ಇರೋದಲ್ಲ ಅದು ಈವನ್ ಬ್ಯಾಟರಿ ಶೆಲ್ಲಲ್ಲೂ ಇದೆ ಪಾಸಿಟಿವ್ ಎನರ್ಜಿ ಅಂಡ್ ನೆಗೆಟಿವ್ ಎನರ್ಜಿ ಅಂತ ಇದರಲ್ಲಿ ಯಾವುದೇ ಒಂದು ಸೈಟ್ ಪೂರ್ತಿ ಪೂರ್ವಕ್ ಫೇಸ್ ಆಗಿದೆ ಸರ್ ಸೈಟ್ 40 ಅಡಿ 40 ಅಡಿನೂ ರೋಡ್ ಹೊಡಿತಾ ಇದೆ ಸರ್ ಅದು ಬಹಳ ಒಳ್ಳೆಯ ಸೈಟ್ ಸ್ವಲ್ಪ ಅರ್ಧ ಹೊಡೆದ್ರೆ ಒಂದ್ ನಿಮಿಷ ಬರ್ತೀನಿ ಅದೇ ತರ ಒಂದು ಸೈಟ್ ಪೂರ್ತಿ ಉತ್ತರದ ಕಡೆ ಹೊಡೆದಿದೆ ಅದು ಒಳ್ಳೆ ಸೈಟೆ ಪೂರ್ತಿ ದಕ್ಷಿಣ ಕೊಡ್ದಿದೆ ಅದು ಅಬೋವ್ ಆವರೇಜ್ ಸೈಟ್ ಉತ್ತಮಕ್ಕಿಂತ ಸ್ವಲ್ಪ ಕಮ್ಮಿ ಪೂರ್ತಿ ಪಶ್ಚಿಮ ಕೊಡ್ದಿದೆ ಅದು ಅಷ್ಟೆ ಉತ್ತಮಕ್ಕಿಂತ ಸ್ವಲ್ಪ ಕಮ್ಮಿ ಅದರಲ್ಲಿ ಒಂದಿದೆ ಈಗ ನೀವು ಪೂರ್ವವನ್ನ ಅರ್ಧ ಮಾಡಿ ಅರ್ಧ ಮಾಡಿದಾಗ ಏನಾಯ್ತು ನಿಮ್ಮ ಬಲಗೈ ಅರ್ಧ ಮತ್ತೆ ಎಡಗೈ ಅರ್ಧ ಅಂತ ಆಯ್ತು ಅಂದ್ರೆ ಈಶಾನ್ಯದ ಅರ್ಧ ಆಗ್ನೇಯದ ಅರ್ಧ ಅಂತ ಆಯ್ತು ಅವಾಗ ಈಶಾನ್ಯದ ಅರ್ಧದಲ್ಲಿ ಹೊಡೆದಿರುವಂತ ರೋಡು ತುಂಬಾ ಉತ್ತಮ ಆಗ್ನೇಯದಲ್ಲಿ ಹೊಡೆದಿರುವಂತ ಅರ್ಧ ನೀಚ ಅದು ಬೇಡವೇ ಬೇಡ ಅಂತ ನಾವ್ ಹೇಳ್ತೀವಿ ಉತ್ತರದಲ್ಲಿ ಉತ್ತರ ಮಧ್ಯದಿಂದ ಎಡಭಾಗದ ಅರ್ಧ ಉತ್ತರ ಮಧ್ಯದಿಂದ ಎಡಭಾಗದ ಅರ್ಧ ಅದು ಕೆಟ್ಟದ್ದು ಉತ್ತರದ ಬಲಭಾಗದ ಅರ್ಧ ಅದು ಉಚ್ಚ ಅದು ಒಳ್ಳೆಯದು ಅದೇ ಈಶಾನ್ಯ ಪಶ್ಚಿಮಕ್ಕೆ ತಗೊಳ್ಳೋಣ ಪಶ್ಚಿಮದಲ್ಲಿ ಮುಖ ಮಾಡುವಾಗ ಎಡಗೈಯ ಅರ್ಧ ಅದು ನೀಚ ಬಲಗೈಯ ಅರ್ಧ ಉತ್ತಮ ದಕ್ಷಿಣದಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿದಾಗ ಎಡಗೈಯ ಅರ್ಧ ಉತ್ತಮ ಬಲಗೈಯ ಅರ್ಧ ನೀಚ ಆದರೆ ಸೌತು ಮತ್ತೆ ವೆಸ್ಟಿನ ಎರಡೂ ಮೂಲೆಗಳಿದೆಯಲ್ಲ ಅಲ್ಲಿ ರೋಡ್ ಓಡಿಯೋದು ನೀಚ ಆ ಸೈಟು ಸ್ವಲ್ಪ ವೀಕು ಅದನ್ನ ಮನೆ ಕಟ್ಟುವಾಗ ನಾವು ಡಬಲ್ ಕಾಶಿಯಸ್ ಆಗಿರಬೇಕು ಡಬಲ್ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಅವ್ರನ್ನ ಕನ್ಸಲ್ಟ್ ಮಾಡ್ಕೋಬೇಕು ತಗೊಂಡಾಗೋಗಿದ್ರೆ ತಗೊಂಡಾಗೋಗಿಲ್ಲ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡುವಂತ ವಿಚಾರ ನಾನು ಆಗ್ಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹೇಗಿದ್ರು ಎಲ್ಲ ಸೆಲೆಕ್ಟಿವಿಟಿಗೆ ಹೋಗ್ತೀರಾ ಎಲ್ಲ ಸೆಲೆಕ್ಟಿವಿಟಿ ಹಾಗಿದ್ದಾಗ ಒಂದು ಜಾಗ ತಗೊಳ್ಳುವಾಗ್ಲೂ ಸ್ವಲ್ಪ ಸೆಲೆಕ್ಟಿವಿಟಿಗೆ ಹೋಗಿ ಬಿಡಿ ಸ್ವಾಮಿಗಳೇ ಅಂತ ಕೇಳ್ತೀನಿ ಸರ್ ಈಗ ಎಲ್ಲರಿಗೂ ವಾಸ್ತು ಗಂಗಾಧರ್ ಸಿಗ್ಬೇಕಲ್ಲ ಎಲ್ಲರಿಗೂ ಪ್ರಪಂಚ ಈಗ ನಾನು ನನ್ನ 2 ಫೋನ್ ನಂಬರ್ ಕೊಡ್ತಾ ಇದ್ದೀನಿ ನೀವು ನನ್ನ ಹತ್ರ ಎನಿ ಟೈಮ್ 24 ಅವರ್ಸ್ ಅವೈಲೇಬಲ್ ನಾನು 24 ಅವರ್ಸ್ ಅವೈಲೇಬಲ್ ನೀವು ನನಗೆ ಫೋನ್ ಮಾಡೋದ್ರ ಮೂಲಕ ನಾನು ಎಷ್ಟೇ ಕ್ಲಾರಿಫಿಕೇಶನ್ಗಳನ್ನ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ನಾಲೆಡ್ಜ್ ಅಂಡ್ ಕೆಪಾಸಿಟಿ ಅಂಡ್ ಸಿನ್ಸಿಯರಿಟಿ ಆನೆಸ್ಟಿಯಲ್ಲಿ ಕೊಡ್ತೀನಿ ಅದನ್ನು ಮೀರಿ ಮಾಡೋದಕ್ಕೆ ಐ ಆಮ್ ಆಲ್ಸೋ ಅನ್ ಹ್ಯೂಮನ್ ಬೀಯಿಂಗ್ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜಕ್ಕೆ ಈ ಒಳ್ಳೇದನ್ನ ತಿಳಿಸ್ಬೇಕು ಅಂತಾನೆ 36 ವರ್ಷದಿಂದ ನಾನು ವಾಸ್ತು ಫೀಲ್ಡ್ ಅಲ್ಲಿ ಇದ್ರು ನಾನು ಈ ಒಂದು ತಿಂಗಳಲ್ಲಿ ಬಂದಿದ್ದೀನಿ ಅಂದ್ರೆ ಎಲ್ಲೋ ಎಲ್ಲಾ ಜನಗಳಿಗೆ ಕಾಕತಾಳೀಯವಾಗಿ ವಾಸ್ತುವಿನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ ಕೆಲವರು ಇದನ್ನ ರಾಂಗ್ ಆಗಿ ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಇದನ್ನ ದುರುಪಯೋಗ ಮಾಡ್ಕೊಂಡು ಹಣ ಸಂಪಾದನೆ ಮಾಡಿ ಬಿಟ್ಟಿದ್ದಾರೆ ಅಂತವನು ನಾನು ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮ ಈ ಸರ್ಫೇಸ್ ಬರ್ತಾ ಇರೋದು ಎನಿ ಟೈಮ್ ನೀವು ನನ್ನನ್ನ ಪ್ರಶ್ನೆಗಳು ಕೇಳಿದಾಗ ನಾನು ಖಡಾಖಂಡಿತವಾಗಿ ನಿಮ್ಗೆ ಉತ್ತರಗಳನ್ನ ಕೊಡ್ತೀನಿ ಹಾಗಂತ ಬೈ ಚಾನ್ಸ್ ಏನಾದ್ರೂ ನೀವು ಒಳ್ಳೆ ಜಾಗ ತಗೊಂಡು ಮನೇನೆ ಕಟ್ಟೋದಾದ್ರೆ ಒಂದ್ಸತಿ ಕನ್ಸಲ್ಟೇಷನ್ ಕರೆದು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಯಾಕೆಂದ್ರೆ ಒಂದು ಮನೆ ಅಂದಾಗ ಕೋಟಿಗಟ್ಟಲೆ ಖರ್ಚು ಮಾಡುವವರು ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾನು ನಿಮ್ ವಿಡಿಯೋ ನೋಡಿದ್ದೆ ನೀವು ನಮ್ಗೆ ಪರ್ಸನಲ್ ಒಂದ್ಸಲ ಹೇಳಿದ್ರಿ ಮೆಟ್ರೋ ಬರಕ್ ಮುಂಚೆ ಒಂದು 10 ವರ್ಷನ 2008-09 ನಿಮ್ದು ನಾನು ಎಲ್ಲೋ ಒಂದು ಸಂದರ್ಶನ ನೋಡಿದ್ದೆ ಅದು ಟಿವಿಯಲ್ಲಿ ಆವಾಗ ನೀವು ಹೇಳಿದ್ರಿ
ಎಮ್ ಜಿ ರೋಡು ಮೆಟ್ರೋ ಬಂದ ಮೇಲೆ ಸತ್ತೋಗುತ್ತೆ ಅಂತ ನಾನು ಪೇಪರಲ್ಲಿ ನೋಡಿದ್ದೆ, ಪೇಪರ್ ಕಟ್ಟಿಂಗಲ್ಲಿ ಅದು ಕಟ್ಟಿಂಗ್ಸ್ ಎಲ್ಲೋ ಇತ್ತು ನೋಡಿದೆ. ಎಮ್ ಜಿ ರೋಡು ಇವತ್ತು ಸತ್ತೋಗಿದೆಯಾ, ನೀವು ಹೇಳಿರೋದು ನಿಜ ಆಗಿದೆಯಾ, ಇದಕ್ಕೆ ನಮಗೆ ಆನ್ಸರ್ ಬೇಕು. ಈಗ ಎಮ್ ಜಿ ರೋಡು ಸತ್ತೋಗಿದೆ ಅದನ್ನು ಅವತ್ತಿನ ರೀತಿಯಲ್ಲಿ ಜನಸಂದಣಿ ಇಲ್ಲ, ಅಲ್ಲಿರುವಂಥ ಹಲವಾರು ಎಸ್ಟಾಬ್ಲಿಷ್ಮೆಂಟ್ಗಳು, ಕಾವೇರಿ ಟೆಕ್ಸ್ಟೈಲ್, ಕಾವೇರಿ ಎಂಪೋರಿಯಂ ಇರ್ಬೋದು, ದೀಪಂ ಸಿಲ್ಕ್ ಇರ್ಬೋದು, ಡೆಕ್ಕನ್ ಹರಾಲ್ಡ್ ಇರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಈ ಥರ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಅಲ್ಲಿ ಎಮ್ ಜಿ ರೋಡಲ್ಲಿ ಇರೋದು. ನಾನು ಆಗ ಏನು ಹೇಳಿದೆ ಅಂದರೆ ಎಮ್ ಜಿ ರೋಡಲ್ಲಿ ಮೆಟ್ರೋ ಪಿಲ್ಲರ್ ಆಗ್ತಾ ಇದ್ರು, ಯಾವುದೋ ಒಂದು ಟಿ ವಿ ಅವರು ಮತ್ತು ಪೇಪರ್ ಅವರು ಕರೆದ್ರು, ಏನು ಸರ್ ಈ ಥರ ಎಮ್ ಜಿ ರೋಡಲ್ಲಿ ಮೆಟ್ರೋ ಬರ್ತಾ ಇದೆ, ಇದು ವಾಸ್ತು ಡಿಫೆಕ್ಟ್ ಏನಾರಾಗತ್ತಾ ಅಂತ ಹೇಳಿದ್ರು. ನಾನು ಹೇಳಿದೆ, ಅದು ನನ್ನ ಹತ್ರ ಈಗಲೂ ಫೋಟೋ ಇದೆ, ನಿಮ್ಮ ಚಾನಲ್ ಅವರು ಹಾಕೋದಿದ್ರೆ ತುಂಬ ಸಂತೋಷ, ನಾನು ಹಾಕಿಸ್ತೀನಿ. ನಾನು ಆಗ ಏನು ಹೇಳಿದೆ ಅಂದರೆ ಎಮ್ ಜಿ ರೋಡು ಒಂದು ವಿನಾಶದ ಕಡೆಗೆ ಹೋಗುತ್ತೆ. ಯಾಕೆ ಅಂದರೆ ಎಂಟೈರ್ ಗ್ರೌಂಡ್ ಆಫ್ ಎಮ್ ಜಿ ರೋಡ್ ನಾರ್ತ್, ಎಮ್ ಜಿ ರೋಡ್ ನಾರ್ತಿಗೆ ಮುಖ ಇರೋದು. ನಿಮಗೆ ಗೊತ್ತಿರ್ಬೋದೇನೋ ಗೊತ್ತಿಲ್ಲ, ಎಮ್ ಜಿ ರೋಡ್ ವಾಸ್ ದ ಬೆಸ್ಟ್ ವಾಸ್ತು ಪ್ಲೇಸ್ ಇನ್ ಬೆಂಗಳೂರು ಅವತ್ತಿನ ದಿನಕ್ಕೆ. ಎರಡನೇದು ಕೆ ಜಿ ರೋಡ್, ಮೂರನೇದು ಅವತ್ತಿನ ದಿನಕ್ಕೆ ಇಂದ್ರನಗರ. ಈ ಕೆ ಜಿ ರೋಡ್ ಏನಾಗಿದೆ, ಇನ್ಫೆಂಟ್ರಿ ರೋಡು. ಈ ರೀತಿ ಎಮ್ ಜಿ ರೋಡ್ ಮುಗಿಸ್ಬಿಡ್ತೀನಿ. ಎಮ್ ಜಿ ರೋಡು ಅವತ್ತು ಮೆಟ್ರೋ ಹಾಕಿರೋದ್ರಿಂದ, ಮೆಟ್ರೋ ಬಂದಿರೋದ್ರಿಂದ ನಾರ್ತ್ ಬ್ಲಾಕ್ ಆಗಿ ಎಂಟೈರ್ ಎಮ್ ಜಿ ರೋಡ್ ಅಲ್ಲಿ ಫ್ಲರಿಶಿಂಗ್ ಬಿಸ್ನೆಸ್ ಅಂತ ಇದ್ದಿದ್ದು ಅದು ನಶಿಸಿ ಹೋಗಿದೆ. ನೀವು ಆ ಥರ ಯಾಕೆ ಅಂದ್ಕೊಂತೀರ, ನಾವು ಅಂದ್ಕೊಳ್ಳೋದು ಬೇರೆ ಕಡೆ ಎಲ್ಲ ಕಡೆ ಸಿಗ್ತಾ ಇದೆ. ಎಮ್ ಜಿ ರೋಡ್ ಅಲ್ಲಿ ಅವಾಗ ಅಲ್ಲಿ ದೀಪಂ ಸಿಲ್ಕ್ ಒಂದೇ ಇತ್ತು, ಇವಾಗ ಮಲ್ಲೇಶ್ವರಂ ಬಂದಿದೆ, ಆಮೇಲೆ ಎಚ್ ಎಸ್ ಲೇಔಟ್ ಬಂದಿದೆ, ಇಂದಿರಾನಗರ ಬಂದಿದೆ, ಈ ಥರ ಬೇರೆ ಬೇರೆ ಆಗಿದೆಯಲ್ಲ ನೋಡಿ. ಹಾಗೆ ನಾವು ಹೇಳಕ್ ಆಗೋದಿಲ್ಲ. ಅವತ್ತಿನ ದಿನಕ್ಕೆ ನಾನು 2008 ಅಲ್ಲಿ ಎಮ್ ಜಿ ರೋಡ್ ಮೆಟ್ರೋ ಬಂದ್ರೆ ಸಾಯಿತೆ ಅಂತ ಹೇಳಿದೆ. ಯಾಕೆಂದ್ರೆ ಎಮ್ ಜಿ ರೋಡ್ ಪಕ್ಕಾ ನಾರ್ತ್ ಫೇಸಿಂಗ್. ಇವತ್ತಿನ ದಿನ ನೀವು ಹಲವಾರು ರೋಡ್ ಅಲ್ಲಿ ಬಿ ಟಿ ಎಂ ಲೇಔಟ್ ಹೋಗಿ, ಡಬಲ್ ರೋಡ್ ಹೋಗಿ, ಫೈ ರೆಸ್ಟೋರೆಂಟ್ ಅಂತ ಒಂದು ಹೋಟ್ಲ್ ಇತ್ತು, ಮೈಸೂರು ರೋಡ್ ಹೋಗಿ, ಇಂದಿರಾನಗರಕ್ಕೆ ಹೋಗಿ, ಪೀಣ್ಯಕ್ಕೆ ಹೋಗಿ, ಸಿ ಎಂ ಎಚ್ ರೋಡ್ ನೋಡಿ, ಎಲ್ಲಿ ಎಲ್ಲಿ ನಮ್ಮ ಈಸ್ಟ್ ಮತ್ತೆ ನಾರ್ತ್ ಮೆಟ್ರೋದಿಂದ ಬ್ಲಾಕ್ ಆಗಿದೆಯೋ, ಈಸ್ಟ್ ಮತ್ತೆ ನಾರ್ತ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ನಾನು, ಈಸ್ಟ್ ಮತ್ತೆ ನಾರ್ತ್ ಎಲ್ಲಿ ಎಲ್ಲಿ ಬ್ಲಾಕ್ ಆಗಿದೆಯೋ ಅಂತ ಜಾಗಗಳು ಒಂದ್ ರೀತಿ ನಶಿಸಿ ಹೋಗ್ತಾ ಇದೆ. ಇದು ಈಗ ವಿಶೇಷವಾಗಿ ಬಿ ಟಿ ಎಂ ಲೇಔಟ್ ಅಲ್ಲಿ ಕಾಣಿಸ್ತಾ ಇದೆ. ಸಿ ಎಂ ಎಚ್ ರೋಡ್ ಅಲ್ಲಂತೂ ಹೋಗಿ ನೋಡೇ ಬಿಡ್ಬೋದು ನೀವು, ಯಾವುದೇ ಒಂದು ಬಿಲ್ಡಿಂಗು ನಾರ್ತ್ ಮತ್ತೆ ಈಸ್ಟ್ ಬಲವಾಗಿ ಬ್ಲಾಕ್ ಆಗ್ಬಿಟ್ರೆ ಆಗ ಆ ಜಾಗಗಳು ಒಂದು ರೀತಿಯ ನಶಿಸಿ ಹೋಗುವಂತದ್ದು, ಎಂಡ್ ಆಗುವಂತ ಸಾಧ್ಯತೆಗಳು ತುಂಬಾ ಉಂಟು. ಹಾಗಂತ ಇದು ಟಕ್ಕಂತ ಇನ್ನೊಂದು ಪ್ರಶ್ನೆ ನನ್ನ ಜನ ಕೇಳ್ಬಿಟ್ಟಿದ್ದಾರೆ, ಸ್ವಾಮಿ ನೀವು ಹಿಂಗ ಹೇಳ್ತೀರಾ, ನಾನೀಗ ಒಂದು ಮನೆ ಕಟ್ಕೊಂಡಿದ್ದೀನಿ, ನನ್ನ ನಾರ್ತ್ ಅಲ್ಲಿ ಇನ್ನೊಬ್ಬ 5 ಫ್ಲೋರ್ ಕಟ್ತಾನೆ, ಇನ್ನೊಬ್ಬ 8 ಫ್ಲೋರ್ ಕಟ್ತಾನೆ, ಇನ್ನೊಬ್ಬ 10 ಫ್ಲೋರ್ ಕಟ್ತಾನೆ, ನಾನು ಏನು ಮಾಡೋದು ಸ್ವಾಮಿ ಅಂತ ಕೇಳ್ಬೋದು. ನಾನು ಅದಕ್ಕೇನೆ ಯಾವಾಗ್ಲೂ ನೀವು ಒಂದು ಮನೆ ಕಟ್ಟುವಾಗ ನಿನ್ನ ನಾರ್ತು ಮತ್ತೆ ನಿನ್ನ ಈಸ್ಟ್ ಅಲ್ಲಿ ಒಂದಷ್ಟು ಖಾಲಿ ಜಾಗ ಬಿಟ್ಕೊಂಬಿಡಪ್ಪ, ನಿನ್ನ ಮೂಗಿನ ಮುಂದ್ಗಡೆಗೆ ಎಷ್ಟು ಖಾಲಿ ಜಾಗ ಬೇಕು. ಈಗ ನೀನ್ ನಿಂತ್ಕೋಬೇಕಾದ್ರೆ ಯಾವತ್ತೂ ನಮ್ಮ ಮೂಗನ್ನ ಗೋಡೆಗೆ ಇಟ್ಕೊಂಡು ನಿಂತ್ಕೊಳ್ಳಲ್ಲ ನಾವು, ನಾವು ನಮ್ಮ ಮೂಗನ್ನ ಎದುರುಗಡೆಗೆ ಒಂದ್ 10 ಅಡಿ 15 ಅಡಿ ಜಾಗ ಬಿಟ್ಕೊಂಡೇ ನಿಂತ್ಕೋತೀವಿ. ಅದೇ ರೀತಿ ನಿನ್ನ ಬಿಲ್ಡಿಂಗ್ ಪೂರ್ವ ಮತ್ತೆ ಉತ್ತರದಲ್ಲಿ ಉಸಿರಾಡೋ ತರ, ಕುಬೇರನ ದಿಕ್ಕು ನೋಡೋ ತರ, ಸೂರ್ಯನ ದಿಕ್ಕು ನೋಡೋ ತರ ವಿಶಾಲವಾದ ಒಂದಷ್ಟು ಜಾಗವನ್ನ ಬಿಟ್ಕೊಂಡ್ಬಿಡಪ್ಪ ಅಂದ್ರೆ ಅದನ್ನ ನಾನು ಮತ್ತೆ ಪುನಃ ಸ್ಪೆಸಿಫಿಕ್ ಮಾಡ್ತಾ ಇದ್ದೀನಿ. ಆನೆಗೆ ದೊಡ್ಡ ಮೂಗು ಬೇಕು, ಮನುಷ್ಯನಿಗೆ ಸಣ್ಣ ಮೂಗು ಬೇಕು, ಇರುವೆಗೆ ಇನ್ನೂ ಸಣ್ಣ ಮೂಗು ಬೇಕು, ಹಾಗೆ ನಿನ್ನ ಪೂರ್ವ ಮತ್ತೆ ಉತ್ತರ ಅದೇ ರೀತಿ ಓಪನ್ ಆಗಿರಬೇಕು ಅನ್ನೋದು ಒಂದು ಅಡ್ವೈಸ್.